ಎಸ್ ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಅತಿ ದೊಡ್ಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಎಲ್ ಕೆಜಿ ಎಲ್ಪಿಜಿ ಸಿಲಿಂಡರ್ಗೆ ಇನ್ನೂರು ರೂಪಾಯಿ ಸಬ್ಸಿಡಿ ನೀಡಿರುವುದಾಗಿ ಘೋಷಿಸಿದ್ದಾರೆ ಕೇಂದ್ರ ಕ್ಯಾಬಿನೆಟ್ ಸಭೆ ನಡೆಸಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವ ಅನುರಾಗ್ ಠಾಕೂರ್ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫಲಾನುಭವಿಗಳು ಪ್ರತಿ ಎಲ್ ಪಿ ಜಿ ಸಿಲಿಂಡರ್ಗೆ ಸಬ್ಸಿಡಿ ದರ ನಾನೂರು ರೂಪಾಯಿಗೆ ಏರಿಕೆ ಆಗಿದೆ ಅವರಿಗೆ ಫಸ್ಟೇ ಇನ್ನೂರು ರೂಪಾಯಿ ಇತ್ತು ಇದೀಗ ಮತ್ತೆ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆಗಿದೆ ಈ ಸಬ್ಸಿಡಿ ಹಣ ನೇರವಾಗಿ ಗ್ರಾಹಕರ ಖಾತೆಗೆ ವರ್ಗಾವಣೆ ಆಗುವುದಿಲ್ಲ ಬದಲಾಗಿ ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಆಯಿಲ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಂಪನಿಗಳಿಗೆ ಸಬ್ಸಿಡಿ ಹಣ ಸಿಗಲಿದೆ ತೈಲ ಕಂಪನಿಗಳಿಗೆ ನೇರವಾಗಿ ಪಾವತಿಯಾಗುವ ಕಾರಣ ಖರೀದಿಸುವಾಗಲೇ ಇನ್ನೂರು ರು ಕಡಿತಗೊಳ್ಳಲಿದೆ ಪ್ರಸ್ತುತ ಬೆಂಗಳೂರಿನಲ್ಲಿ ಹದಿನಾಲ್ಕು ಕೆ ಜಿ ಪಿ ಜಿಗೆ ಸಾವಿರದ ನೂರು ರೂಪಾಯಿ ಇದೆ ಇನ್ನು ಮುಂದೆ ಒಂಬೈನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಕಚ್ಚಾ ತೈಲ ಬೆಲೆ ಏರಿಕೆಯಾದ ಬೆನ್ನಲ್ಲೇ ತೈಲ ಕಂಪನಿಗಳು ಮೇ ಜುಲೈನಲ್ಲಿ ಎಲ್ ಪಿ ಜಿ ಸಿಲಿಂಡರ್ ದರವನ್ನು ಏರಿಸಿದ್ವು ಒಟ್ನಲ್ಲಿ ರಾಜಸ್ಥಾನ ಛತ್ತೀಸ್ಗಢ ಮಧ್ಯಪ್ರದೇಶ ತೆಲಂಗಾಣ ಮಿಜೋರಾಂ ಚುನಾವಣೆ ಘೋಷಣೆ ಮುನ್ನವೇ ಕೇಂದ್ರ ಸರ್ಕಾರ ಮಹತ್ವ ಮಹತ್ವದ ನಿರ್ಧಾರವನ್ನು ಘೋಷಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಎರಡನೇ ಅವಧಿಯಲ್ಲಿ ಏನು ಮಾಡ್ತು ಅಂದರೆ ಬೆಲೆ ಏರಿಕೆ ಮಾಡ್ತು ಜಿ ಎಸ್ ಟಿ ಹಾಕ್ತು ಜನಸಾಮಾನ್ಯರ ಹೊಟ್ಟೆಗೆ ಬಟ್ಟೆ ಕಟ್ಟುವನ್ ಮಾಡ್ತು ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಜಿ ಎಸ್ ಟಿ ಬೆಲೆ ಏರಿಕೆ ಬೆಲೆ ಏರಿಕೆ ಅದರಲ್ಲೂ ಸಿಲಿಂಡರ್ ಬೆಲೆ ಸಾವಿರ ರೂಪಾಯಿ ದಾಟಿಬಿಡ್ತು ಇದೇ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟ ಕೊಡುಗೆ ಅಂತ ಇಡೀ ದೇಶದಲ್ಲಿ ಜನ ಮಾತಾಡ್ತಿದ್ರು ಕರ್ನಾಟಕ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಪ್ಲ್ಯಾನನ್ನು ಮಾಡಿದ್ರು ಆದರೆ ಅದು ವರ್ಕೌಟ್ ಆಗಲಿಲ್ಲ ಇದೀಗ ಪಂಚರಾಜ್ಯಗಳ ಚುನಾವಣೆ ಲೋಕಸಭೆಗೂ ಮೊದಲು ಐದು ರಾಜ್ಯಗಳಲ್ಲಿ ಅಸ್ತಿತ್ವವನ್ನು ಸಾಧಿಸಬೇಕಾದ ಅನಿವಾರ್ಯತೆ ಬಿ ಜೆ ಪಿಗೆ ಇದೆ ಅದಕ್ಕೆ ಕಾರಣ ಕರ್ನಾಟಕದಲ್ಲಿನ ಸೋಲು ಹಿಮಾಚಲ ಪ್ರದೇಶದಲ್ಲಿನ ಸೋಲು ಎಸ್ಪೆಷಲಿ ಕರ್ನಾಟಕದಲ್ಲಿನ ಹೀನಾಯ ಸೋಲು ಹೀಗಾಗಿ ಇನ್ನೂರು ರೂಪಾಯಿ ಸಬ್ಸಿಡಿ ಅಂದರೆ ಸಿಲಿಂಡರ್ನ ಬೆಲೆ ಇನ್ನೂರು ರೂಪಾಯಿ ಕಡಿತ ಆಗುತ್ತೆ ಅದೇನು ನಿಮ್ಮ ಅಕೌಂಟಿಗೆ ಬರಲ್ಲ ನೇರವಾಗಿ ತೈಲ ಕಂಪನಿಗಳಿಗೆ ಹೋಗುತ್ತೆ ಅಲ್ಲಿಂದ ಬರುವಾಗಲೇ ಸಿಲಿಂಡರ್ ರೇಟ್ ಕಡಿಮೆ ಆಗುತ್ತೆ ಅದರಲ್ಲಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಲ್ಲಿ ಯಾರೆಲ್ಲ ಸಿಲಿಂಡರ್ ಇದೆ ಅಂಥವರಿಗೆ ನಾನ್ನೂರು ರೂಪಾಯಿ ಸಬ್ಸಿಡಿ ಸಾವಿರ ರೂಪಾಯಿ ಇದ್ದರೆ ಆರುನೂರು ರೂಪಾಯಿಗೆ ಅವ್ರಿಗೆ ಸಿಲಿಂಡರ್ ಸಿಗುತ್ತೆ ಪ್ರಧಾನಿ ಮೋದಿಯವರ ಮಹಾ ಪ್ಲಾನ್ ಅಂತ ವಿಪಕ್ಷಗಳು ಇದನ್ನು ಟೀಕಿಸ್ತಾ ಇವೆ ಇದು ಕೇವಲ ಚುನಾವಣೆಗಾಗಿ ಮಾತ್ರ ಅಂತ ಒಂದು ವೇಳೆ ನಿಜಕ್ಕೂ ದೇಶದ ಮಹಿಳೆಯರಿಗೆ ಕೊಡುತ್ತಿದ್ದ ಕೊಟ್ಟಿರುವಂಥ ಈ ದೊಡ್ಡ ಗಿಫ್ಟು ಆರಾಮಾಗಿ ಅವಾಲೇ ಕೊಡ್ಬೋದಿತ್ತು ಅದನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದು ಯಾಕೆ ಬಟ್ ಎನಿವೇ ಇನ್ನೂರು ರೂಪಾಯಿ ಕಡಿತ ಸಾವಿರ ರೂಪಾಯಿ ಮುಟ್ಬಿಡ್ತು ಸಿಲಿಂಡರು ಸಾವಿರ ರೂಪಾಯಿ ಮುಟ್ಬಿಡ್ತು ಅಂತ ಹೇಳೋಂಗಿಲ್ಲ ಎಂಟುನೂರು ಚಿಲ್ಡ್ರಾಗೆ ಬಂದು ನಿಂತ್ಕೊಳ್ಳುತ್ತೀಗ